ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಜಯಶ್ರೀ ಕೊಯಂಗೋಡಿ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರ ಪ್ರಥಮ 2.5 ವರ್ಷಗಳ ಅವಧಿ ಆಗಸ್ಟ್ ತಿಂಗಳಲ್ಲಿ ಮುಕ್ತಾಯಗೊಳ್ಳಲಿದ್ದು, ಮುಂದಿನ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷತೆಗೆ ಮೀಸಲಾತಿ ನಿಗದಿಗೆ ದಿನಾಂಕ ನಿಗದಿಗೊಳಿಸಲಾಗಿದೆ. ಪುತ್ತೂರು ತಾಲೂಕಿನ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷ ಉಪಾಧ್ಯಕ್ಷತೆಗೆ ಜೂನ್ 16ರಂದು ಮೀಸಲಾತಿ ನಿಗದಿಯಾಗಲಿದ್ದು, ಸುಳ್ಯ ತಾಲೂಕು ಮತ್ತು ಕಡಬ ತಾಲೂಕುಗಳ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷ ಉಪಾಧ್ಯಕ್ಷತೆಗೆ ಮೀಸಲಾತಿ ನಿಗದಿ ಜೂನ್ 17ರಂದು ಸುಳ್ಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಯಲಿರುವುದಾಗಿ ತಿಳಿದು ಬಂದಿದೆ. ಪ್ರಾಕೃತಿಕ ವಿಕೋಪದ ಕುರಿತು ಮುಂಜಾಗ್ರತೆ ಕೈಗೊಳ್ಳಲು ಸುಳ್ಯ ನಗರ ಪಂಚಾಯತ್ ವ್ಯಾಪ್ತಿಯ ಸಭೆ ಕರೆದಿರುವ ಮಾಹಿತಿ ನಗರ ಪಂಚಾಯತ್ ಸದಸ್ಯರಿಗೆ ನೀಡದಿರುವ ಕುರಿತು ಸದಸ್ಯರು ಅಧಿಕಾರಿಗಳನ್ನು ತರಾಟೆಗೆತ್ತಿಕೊಂಡ ಹಾಗೂ ತಪ್ಪೊಪ್ಪಿಕೊಂಡ ಅಧಿಕಾರಿಗಳು ಸಭೆ ಮುಂದೂಡಿದ ಘಟನೆ ನಡೆದಿದೆ. ನಗರ ಪಂಚಾಯತ್ ಆಡಳಿತಾಧಿಕಾರಿ ತಹಶೀಲ್ದಾರ್ ಮಂಜುನಾಥರ ಅಧ್ಯಕ್ಷತೆಯಲ್ಲಿ ಸಭೆ ಆರಂಭಗೊಂಡಿತ್ತು. ನಗರ ಪಂಚಾಯತ್ ಮುಖ್ಯಾಧಿಕಾರಿ ಸುಧಾಕರ್, ಸದಸ್ಯರುಗಳಾದ ವಿನಯ್ ಕುಮಾರ್ ಕಂದಡ್ಕ, ಡೇವಿಡ್ ಧೀರಾ ಕ್ರಾಸ್ತ, ಬಾಲಕೃಷ್ಣ ಭಟ್ ಕೊಡಂಕಿರಿ, ಬುದ್ಧ ನಾಯ್ಕ, ಶಶಿಕಲಾ ನೀರಬಿದಿರೆ, ಶಿಲ್ಪಾ ಸುದೇವ್, ಪ್ರವಿತಾ ಪ್ರಶಾಂತ್, ಸುಶೀಲಾ ಜಿನ್ನಪ್ಪ, ಕಿಶೋರಿ ಶೇಟ್, ಆರ್ಎಫ್ಒ ಮಂಜುನಾಥ್, ವರ್ತಕರ ಸಂಘದ ಅಧ್ಯಕ್ಷ ಸುಧಾಕರ್ ರೈ ಪಿಬಿ, ಮೆಸ್ಕಾಂ ಸುಪ್ರೀತ್, ವಿನೋದ್ ಲಸ್ರಾದೊ, ಆರೋಗ್ಯ ಇಲಾಖೆಯವರು ಮೊದಲಾದವರಿದ್ದರು. ಸಭೆ ಆರಂಭಗೊಂಡು ತಹಶೀಲ್ದಾರ್ರವರು ವಾರ್ಡ್ ವ್ಯಾಪ್ತಿಯಲ್ಲಿ ಆಗಬೇಕಾದ ಚರಂಡಿ ಸ್ವಚ್ಛತೆ ಇತ್ಯಾದಿಗಳ ವಿವರ ನೀಡುತ್ತಿದ್ದಾಗ ಸಭೆಗೆ ಆಗಮಿಸಿದ ಸದಸ್ಯ ಎಂ ವೆಂಕಪ್ಪಗೌಡರು ತಮ್ಮ ಜಾಗದಲ್ಲಿ ಕುಳಿತುಕೊಂಡರು. ತಹಶೀಲ್ದಾರ್ ಮಾತು ಮುಗಿಯುತ್ತಿದ್ದಂತೆ ಸಭೆ ನಡೆಯುವ ಮಾಹಿತಿ ನೀಡದಿರುವ ಕುರಿತು ವೆಂಕಪ್ಪಗೌಡರು ಪ್ರಶ್ನಿಸಿದರು. ಸಭೆ ನಡೆಯುತ್ತಿದೆ ಎಂದು ನನಗೆ ಈಗಷ್ಟೇ ತಿಳಿದು ನಾನು ಬಂದಿದ್ದೇನೆ, ಯಾಕೆ ಮಾಹಿತಿ ನೀಡಿಲ್ಲ ಎಂದು ತರಾಟೆಗೆತ್ತಿಕೊಂಡರಲ್ಲದೆ ಸರ್ಕಾರ ಬದಲಾಗುತ್ತಿದ್ದಂತೆ ಏನು ಮಾಡುತ್ತಿದ್ದೀರಿ? ಈ ವಿಷಯವನ್ನು ಸರ್ಕಾರದ ಗಮನಕ್ಕೆ ತರುತ್ತೇನೆ. ವಾರ್ಡ್ ಸದಸ್ಯರಿಗೆ ತಿಳಿಸದೆ ಕಾಟಾಚಾರಕ್ಕೆ ಯಾಕೆ ಸಭೆ ಎಂದು ಪ್ರಶ್ನಿಸಿದರು. ಈ ವೇಳೆ ಇತರ ಸದಸ್ಯರು ವೆಂಕಪ್ಪಗೌಡರ ಮಾತನ್ನು ಬೆಂಬಲಿಸಿದರು. ಸದಸ್ಯ ವಿನಯ್ ಕಂದಡ್ಕರ್ ಕೂಡ ಮಾಹಿತಿ ನೀಡದಿರುವ ಬಗ್ಗೆ ಪ್ರಶ್ನಿಸಿದರು. ಸದಸ್ಯರಿಂದ ಆಕ್ಷೇಪ ವ್ಯಕ್ತವಾಗುತ್ತಿದ್ದಂತೆ ತಹಶೀಲ್ದಾರ್ ಮಂಜುನಾಥರು ವಿಷಾದ ವ್ಯಕ್ತಪಡಿಸಿದರು. ಮುಖ್ಯಾಧಿಕಾರಿ ಸುಧಾಕರ್ ಈ ತಪ್ಪು ನನ್ನದೇ ಎಂದು ಹೇಳಿದರು. ಬಳಿಕ ಜೂನ್ 12ರಂದು ಸಭೆ ನಡೆಸಲು ಆಡಳಿತಾಧಿಕಾರಿ ತಹಶೀಲ್ದಾರ್ ಮಂಜುನಾಥ್ ಮುಖ್ಯಾಧಿಕಾರಿ ಸುಧಾಕರ್ ರವರಿಗೆ ಸೂಚನೆ ನೀಡಿದರು. ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಉಸ್ತುವಾರಿ ಸಚಿವರುಗಳನ್ನು ನೇಮಕ ಮಾಡಿ ರಾಜ್ಯ ಸರ್ಕಾರ ಇಂದು ಆದೇಶ ಹೊರಡಿಸಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ದಿನೇಶ್ ಗುಂಡೂರಾವ್ರವರನ್ನು ನೇಮಿಸಲಾಗಿದೆ. ಸುಳ್ಯದ ಶಾಸಕಿ ಕುಮಾರಿ ಭಾಗೀರಥಿ ಮುರುಳರವರಿಗೆ ಅಭಿನಂದನಾ ಕಾರ್ಯಕ್ರಮ. ಶಾಲಾ ಪ್ರಾರಂಭೋತ್ಸವ ಮತ್ತು ಸವಣೂರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ಕೆ ಸೀತಾರಾಮರಯ್ಯವರ 76ನೇ ಹುಟ್ಟುಹಬ್ಬದ ಆಚರಣೆ ಸವಣೂರು ವಿದ್ಯಾರಶ್ಮಿ ಸಭಾಂಗಣದಲ್ಲಿ ನಡೆಯಿತು. ಸವಣೂರು ಕೆ ಸೀತಾರಾಮರಯ್ಯವರು ದೀಪ ಬೆಳಗಿಸಿ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಸಭಾಧ್ಯಕ್ಷತೆ ವಹಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಸುಳ್ಯ ಪೊಲೀಸ್ ವೃತ್ತ ನಿರೀಕ್ಷಕರಾಗಿ ಈ ಮೊದಲು ಸೇವೆ ಸಲ್ಲಿಸುತ್ತಿದ್ದ ನವೀನ್ ಚಂದ್ರ ಜೋಗಿಯವರು ಮತ್ತೆ ಸುಳ್ಯದ ವೃತ್ತ ನಿರೀಕ್ಷಕ ಕಚೇರಿಗೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ವಿಧಾನಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಕಳೆದ 4 ತಿಂಗಳ ಹಿಂದೆ ಸುಳ್ಯದಿಂದ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಗ್ರಾಮಾಂತರ ವೃತ್ತಕ್ಕೆ ವರ್ಗಾವಣೆಗೊಂಡು ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ನ್ಯೂಸ್ ಮುಂದುವರಿಯುತ್ತದೆ ಸಣ್ಣ ವಿರಾಮದ ಬಳಿಕ. ಸುಂದರವಾದ ಮನೆಯನ್ನು ಹೊಂದುವ ಆಸೆ ಆದರೆ ಸಾಲ ಸಿಗುತ್ತಿಲ್ಲ. ಉತ್ತಮ ಶಿಕ್ಷಣ ಪಡೆಯುವ ಆಸೆ ಆದರೆ ಆರ್ಥಿಕ ಸಮಸ್ಯೆ. ಬ್ಯಾಂಕ್ಗಳಿಗೆ ನಿತ್ಯ ಅಲೆದಾಟ ಆದರೆ ಸಾಲ ಪಡೆಯಲು ಮಾತ್ರ ಪರದಾಟ. ಈ ಎಲ್ಲ ಸಮಸ್ಯೆಗಳ ನಿವಾರಣೆಗಾಗಿ ಕೆಲಸ ಮಾಡುತ್ತಿದೆ ಮಾತಾ ಗೃಹ ನಿರ್ಮಾಣ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. ನಮ್ಮ ಗ್ರಾಹಕರಿಗೆ ಮನೆ ಹಾಗೂ ಶಿಕ್ಷಣ ಒದಗಿಸುವ ಧ್ಯೇಯದೊಂದಿಗೆ ಆಕರ್ಷಕ ಬಡ್ಡಿದರದಲ್ಲಿ ದೀರ್ಘಾವಧಿ ಮರುಪಾವತಿಯ ಸೌಲಭ್ಯದೊಂದಿಗೆ ಶೀಘ್ರ ಸಾಲ ಮಂಜೂರಾತಿ, ನಿರಕ್ಕು ಠೇವಣಾತಿಗೆ ಆಕರ್ಷಕ ಬಡ್ಡಿದರ, ಕಡಿಮೆ ದಾಖಲೆಗಳೊಂದಿಗೆ ವಿದ್ಯಾಭ್ಯಾಸಕ್ಕೆ ಸಾಲ ಸೌಲಭ್ಯ ನೀಡಲಾಗುವುದು. ಸಂಪರ್ಕಿಸಿ ಮಾತಾ ಗೃಹ ನಿರ್ಮಾಣ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, 2ನೇ ಮಹಡಿ, ತಾರಾ ಟವರ್ಸ್, ಸುರತ್ಕಲ್, ಮಂಗಳೂರು. ಸುಳ್ಯದ ಜನತೆಗೆ ಸುವರ್ಣ ಅವಕಾಶ, ಮಾಧವರತ್ನ ಬಿಗ್ ಬಜಾರ್, ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣ ಸುಳ್ಯ. ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ರು 199 ಮಾತ್ರ. ತ್ವರೆ ಮಾಡಿ ಹಿಂದೆ ಭೇಟಿ ನೀಡಿ. ನಮ್ಮಲ್ಲಿರುವ ಐಟಂಗಳು ಟೀಶರ್ಟ್ಸ್, ಶರ್ಟ್ಸ್, ಬರ್ಮುಡಾ ಮಿಡಿ, ಟ್ರ್ಯಾಕ್ ಸೂಟ್ಸ್, 3/4 ಪ್ಯಾಂಟ್ಸ್, ಲೇಡೀಸ್ ಟಾಪ್ಸ್, ಲೆಗ್ಗಿಂಗ್ಸ್, ಜೆಗ್ಗಿಂಗ್ಸ್, ಪೆಟಿಕೋಟ್, ಒಳಬುಡುಪುಗಳು, ಫ್ರಾಕ್ಸ್, ವೆಸ್ಟರ್ನ್ ಟಾಪ್ಸ್, ಪ್ಯಾಂಟ್ ಶರ್ಟ್ಸ್, ಜೀನ್ಸ್ ಪ್ಯಾಂಟ್, ಲೇಡೀಸ್ ಒಳಬುಡುಪುಗಳು. ಅಲ್ಲದೆ ಡೋರ್ ಕರ್ಟನ್ಸ್, ವಿಂಡೋ ಕರ್ಟನ್ಸ್, ಟೇಬಲ್ ಕವರ್, ಫ್ರಿಡ್ಜ್ ಕವರ್, ಬೆಡ್ಶೀಟ್ಸ್, ಸೋಫಾ ಕವರ್, ಮ್ಯಾಟ್, ಮಾಫ್, ಪೊರಕೆಗಳು, ಚಪ್ಪಲಿಗಳು, ಗೊಂಬೆಗಳು ಲಭ್ಯವಿದೆ. ಸ್ಟೀಲ್ ಐಟಂಗಳಲ್ಲಿ ಸ್ಟೀಲ್ ಪ್ಲೇಟ್ಸ್, ಫೈಬರ್ ಬಾಕ್ಸ್, ಸ್ಟೀಲ್ ಬಾಕ್ಸ್, ಸ್ಟೀಲ್ ಬಟ್ಟಲ್ಗಳು, ಸ್ಟೀಲ್ ಸ್ಟೈನರ್ಸ್, ಪ್ಲೇಟ್ ಸ್ಟ್ಯಾಂಡ್,
ಎಲೆಕ್ಟ್ರಿಕಲ್ ಐಟಂಗಳು ಲಭ್ಯವಿದೆ ಸ್ವಿಚ್ ಬೋರ್ಡ್ ಹೇರ್ ಡ್ರೈಯರ್ಸ್ ಸೋಲಾರ್ ಲೈಟ್ ಅಲ್ಲದೆ ಪ್ಲಾಸ್ಟಿಕ್ ಐಟಂಗಳು ಪ್ಲಾಸ್ಟಿಕ್ ವಾಟರ್ ಬಾಟಲ್ಗಳು ಡಸ್ಟ್ಬಿನ್ ಪ್ಲಾಸ್ಟಿಕ್ ಬಟ್ಟಲುಗಳು ಬಾಸ್ಕೆಟ್ಗಳು ಟ್ರೇ ಹ್ಯಾಂಗರ್ ಹಾಟ್ ಬಾಕ್ಸ್ ಫ್ಲವರ್ ಪಾಟ್ ಬಕೆಟ್ಗಳು ಬೇಸಿನ್ ಸ್ಕೂಲ್ ಚೇರ್ಸ್ ಹಾಗೂ ಮಕ್ಕಳ ಚೇರ್ಸ್ಗಳು ಸ್ಟೀಲ್ ಪ್ಲೇಟ್ಸ್ ಫೈಬರ್ ಬಾಕ್ಸ್ ಸ್ಟೀಲ್ ಬಾಕ್ಸ್ ಸ್ಟೀಲ್ ಬಟ್ಟಲುಗಳು ಸ್ಟೀಲ್ ಸ್ಟೈನರ್ಸ್ ಪ್ಲೇಟ್ ಸ್ಟ್ಯಾಂಡ್ ಗ್ಲಾಸ್ ಐಟಂಗಳು ಲಭ್ಯವಿದೆ ಜ್ಯೂಸ್ ಗ್ಲಾಸ್ ಜ್ಯೂಸ್ ಜಗ್ ಟೀ ಕಪ್ಸ್ ಫೈಬರ್ ಗ್ಲಾಸ್ ಕನ್ನಡಿಗಳು ಸ್ಕೂಲ್ ಬ್ಯಾಗ್ಸ್ ಲೇಡೀಸ್ ಬ್ಯಾಗ್ಸ್ಗಳು ಕೂಡ ಲಭ್ಯವಿದೆ ಸುಮಾರು 1000ಕ್ಕಿಂತಲೂ ಅಧಿಕ ವಿವಿಧ ಬಗೆಯ ಐಟಂಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ ಹಿಂದೆ ಭೇಟಿ ನೀಡಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪಕಲ ಮಂದಿರ ಖಾಸಗಿ ಬಸ್ ನಿಲ್ದಾಣದ ಬಳಿ ಸುಳ್ಯ ಯಾವುದೇ ವಸ್ತು ಕೊಂಡರೂ ಕೇವಲ ರು 199 ಮಾತ್ರ ಮಾಧವರತ್ನ ಬಿಗ್ ಬಜಾರ್ ವಿರಾಮದ ಬಳಿಕ ಮತ್ತೆ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಸುಳ್ಯ ನಗರದ ಕಾಯರ್ತೋಡಿ ಶ್ರೀ ಮಹಾವಿಷ್ಣು ದೇವಸ್ಥಾನದ ಮೂಲ ನಾಗದೇವರ ನಾಗನಕಟ್ಟೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಯಿತು. ಶ್ರೀ ಮಹಾವಿಷ್ಣು ದೇವಸ್ಥಾನದ ಪ್ರಧಾನ ಅರ್ಚಕ ನೀಲಕಂಠರವರ ನೇತೃತ್ವದಲ್ಲಿ ಭೂಮಿ ಪೂಜೆ ನಡೆಯಿತು. ಶ್ರೀ ಮಹಾವಿಷ್ಣು ದೇವಾಲಯದ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಕೃಷ್ಣ ಕಾಮತ್ ಅರಂಬೂರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಿಕೆ ಉಮೇಶ್ ಹಾಗೂ ದೇವಾಲಯದ ಆರ್ಥಿಕ ಸಮಿತಿ ಸಂಚಾಲಕ ನಾರಾಯಣ ಕೇಕಡ್ಕರ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ಸುಳ್ಯ ತಾಲೂಕು ಗ್ಯಾರೇಜ್ ಮಾಲಕರ ಸಂಘದ ವತಿಯಿಂದ ಸುಳ್ಯದ ಕಾರಣಿಕ ಸಾನ್ನಿಧ್ಯ ಶ್ರೀ ಕಲ್ಕುಡ ದೈವಸ್ಥಾನದಲ್ಲಿ ಮಳೆಗಾಗಿ ಪ್ರಾರ್ಥಿಸಲಾಯಿತು. ಮಳೆಗಾಲ ಆರಂಭವಾಗಿ ಬಹುದಿನಗಳು ಕಳೆದರೂ ಮಳೆ ಬಾರದಿರುವುದರಿಂದ ನೀರಿನ ಅಭಾವ ಕಂಡುಬಂದಿದ್ದು, ಮಳೆಯನ್ನೇ ನಂಬಿ ಕೃಷಿ ಮಾಡಿದ ರೈತರು ಕಂಗೆಟ್ಟಿರುವ ಪರಿಸ್ಥಿತಿ ಇರುವುದನ್ನು ಮನಗಂಡು ದೈವಸ್ಥಾನದಲ್ಲಿ ತೆಂಗಿನಕಾಯಿ ಒಡೆದು ಸಂಘದ ವತಿಯಿಂದ ಪ್ರಾರ್ಥಿಸಲಾಯಿತು. ದೈವಸ್ಥಾನದ ಪೂಜಾರಿ ತಿಮ್ಮಪ್ಪನ ಅವರು ಪ್ರಾರ್ಥಿಸಿ ಪ್ರಸಾದ ನೀಡಿದರು. ಕಾನೂನು ಸೇವೆಗಳ ಸಮಿತಿ ಸುಳ್ಯ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ಸುಳ್ಯ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ನಡೆಯಿತು. ಕಾನೂನು ಸೇವೆಗಳ ಸಮಿತಿ ಸುಳ್ಯ ಇದರ ಪ್ಯಾನೆಲ್ ವಕೀಲರಾದ ಜಗದೀಶ್ ಡಿಪಿ ಜನನ ಮರಣ ನೋಂದಣಿ ಕಾಯ್ದೆ ಕುರಿತು ಮಾಹಿತಿ ನೀಡಿದರು. ನ್ಯಾಯವಾದಿ ವಿಪುಲ್ ನೀರ್ಪಾಡಿ ಅತಿಥಿಯಾಗಿ ಭಾಗವಹಿಸಿದ್ದು, ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕರಾದ ಬಾಲಕೃಷ್ಣರವರು ಅಧ್ಯಕ್ಷತೆ ವಹಿಸಿದ್ದರು. ಕರ್ನಾಟಕ ಬ್ಯಾಂಕಿನ ಸುಳ್ಯ ಶಾಖೆಯ ವ್ಯವಸ್ಥಾಪಕರಾಗಿ ಉಡುಪಿಯಿಂದ ವಿಠಲ ವಾಗ್ಲೆ ಅವರು ಬಂದಿದ್ದಾರೆ. ಉಡುಪಿಯ ಅಂಬಾಬಾಗಿಲು ಶಾಖೆಯಲ್ಲಿ ಉಪವ್ಯವಸ್ಥಾಪಕರಾಗಿದ್ದ ಅವರು ವರ್ಗಾವಣೆಗೊಂಡು ಸುಳ್ಯಕ್ಕೆ ಬಂದಿದ್ದು, ಸುಳ್ಯ ಶಾಖಾ ವ್ಯವಸ್ಥಾಪಕರಾಗಿದ್ದ ಶ್ಯಾಮರಾಜ್ರವರು ಮಂಗಳೂರಿನಲ್ಲಿರುವ ಬ್ಯಾಂಕ್ ಪ್ರಧಾನ ಕಚೇರಿಗೆ ವರ್ಗಾವಣೆಗೊಂಡಿದ್ದಾರೆ. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಕುಕ್ಕಿಶ್ರೀ ಸುಬ್ರಹ್ಮಣ್ಯ ಲೀಸನ್ ಹಾಗೂ ರೋಟರಿ ಕ್ಲಬ್ ವತಿಯಿಂದ ಕುಲ್ಕುಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಲೇಖನಿ ಸಾಮಗ್ರಿಗಳನ್ನು ನೀಡಲಾಯಿತು. ಲೇಖಕ ಕುಮಾರಸ್ವಾಮಿ ತೆಕ್ಕುಂಜರವರ ಭಾನುಮತಿಯ ಪರಿವಾರ ಎಂಬ ಹೊಸ ಕಾದಂಬರಿಯು ಬೆಂಗಳೂರಿನಲ್ಲಿರುವ ಹೋಟೆಲ್ ರಮಣಶ್ರೀ ಸಭಾಂಗಣದಲ್ಲಿ ಬಿಡುಗಡೆಯಾಯಿತು. ಹಿರಿಯ ಸಾಹಿತಿ ಚಿತ್ರ ನಿರ್ದೇಶಕರಾದ ಟಿಎನ್ ಸೀತಾರಾಮರವರು ಕಾದಂಬರಿಯನ್ನು ಬಿಡುಗಡೆಗೊಳಿಸಿದರು. ಬೆಳ್ಳಾರಿ ದರ್ಕಾಸ್ನಲ್ಲಿ ಬಸ್ ಹಾಗೂ ಬೈಕ್ ನಡುವೆ ಅಪಘಾತ ಸಂಭವಿಸಿ ಬೈಕ್ ಸವಾರ ಗಂಭೀರ ಗಾಯಗೊಂಡಿರುವ ಘಟನೆ ವರದಿಯಾಗಿದೆ. ಇದು ಇವತ್ತಿನ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್.